Más, ನಮಸ್ಕಾರ, ಬರ್ರಿ ಬರ್ರಿ ಇಲ್ಲಿ. ನೋಡ್ರಿ ನಾ ಮಾತಾಡ್ತೀನಿ, ಈ ಕಡೆ ಕವರ್ ಮಾಡ್ರಿ, ಇಲ್ಲಿ ಇಲ್ಲಿ ಬರ್ರಿ. ಬಂಧುಗಳೇ ನಮಸ್ಕಾರ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ಇವತ್ತು ಶಿವಮೊಗ್ಗ ನಗರದಲ್ಲಿರುವ ಗುತ್ಯಪ್ಪ ಕಾಲೋನಿ ಇಲ್ಲಿ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಂದಿದ್ವಿ. ಬರ್ರಿ ಇಲ್ಲಿ ಏನು ವಿಷಯ ಅಂತ ತೋರಿಸ್ತೀವಿ ಬರ್ರಿ. ಅಣ್ಣ ನಮಸ್ಕಾರ, ಇದು ರೇಷನ್ ಎಷ್ಟು ಕೊಡ್ತೀರಾ ಸರ್ ನೀವಿಲ್ಲಿ ಒಬ್ಬರಿಗೆ? ಒಬ್ಬರಿಗೆ 5 ಕೆಜಿ ಅಲ್ಲ, ಸರ್ಕಾರದ ಏನ ರೂಲ್ಸ್ ಇದೆಯಲ್ಲ, ಅದು ಇದೆಯಾ ನಿಮ್ಮ ಹತ್ರ ಸರ್ಕ್ಯುಲರ್? ಸರ್ಕ್ಯುಲರ್ ಅಂತ ಏನಿಲ್ಲ. ಹಾ, ಮತ್ತೆ ನೀವು 5 ಕೆಜಿ ಅಂತ ಹೇಳ್ತೀರಾ, ಜನರಿಗೆ ಹೇಗೆ ಗೊತ್ತಾಗುತ್ತೆ? ಅದು ಪತ್ರದಲ್ಲೇ ಇರ್ಬೇಕಲ್ಲ, ಅದು ಸರ್ಕ್ಯುಲರ್ ಏನಿರುತ್ತೆ ಅದ್ರ ಒಂದು ಕಾಪಿ ನೀವು ಇಲ್ಲಿ ಡಿಸ್ಪ್ಲೇ ಮಾಡ್ಬೇಕಲ್ಲ ನೀವು. ಅಲ್ಲ ನೀವು ತಗೋಬೇಕು, ಇನ್ನ ಇಲ್ಲಿ ಯಾರಾದ್ರೂ ಜನ ಪ್ರಶ್ನೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ನಿಮ್ಗೆ ಕಾಮನ್ ಪಬ್ಲಿಕ್ ಪ್ರಶ್ನೆ ಮಾಡಿದ್ರೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನಿದೆ ನಿಮ್ಮ ಹತ್ರ? ಗವರ್ಮೆಂಟ್ ಲಾಗಿನ್ ಅಲ್ಲೇ ಬರತ್ತಲ್ಲ, ಅದನ್ನ ನೀವು ಹೇಳದಲ್ರಿ, ಒಂದು ಪಟ್ಟಿ ಹಾಕ್ಬೇಕು ಇಲ್ಲಿ, ಅರ್ಥ ಆಯ್ತಾ? ಲಾಗಿನ್ ಅಲ್ಲಿ ಬರೋದು ಅಂತ ಹೇಳದಲ್ಲ, ಈಗ ಎಲ್ಲರೂ ಕೇಳ್ತಾರೆ ಲಾಗಿನ್ ಅಲ್ಲಿ ಇದೆಯಾ ಅಂತ. ನಾವು ಒಬ್ರೇ, ನಮ್ದು ಒಂದೇ ನ್ಯಾಯಬೆಲೆ ಅಂಗಡಿ, ಸ್ಟ್ರೈಟ್ ಅಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ, ಸರ್ಕಾರ ಏನ್ ಹೇಳುತ್ತೆ ಮಾತಾಡ್ತೀವಿ. ಮೇಡಮ್, ನೀವು ರೇಷನ್ ತಗೊಂಡ್ರ? ತಗೋಬೇಕಾ? ಎಷ್ಟು ಕೊಡ್ಬೇಕು ಇಲ್ಲಿ ಅಮೌಂಟ್? ಮತ್ತೆ ಕೈಯಲ್ಲಿ ಹಾಕಿ ಚಿಲ್ಲರೆ ಇಟ್ಕೊಂಡಿದ್ರೆ ನೀವು, ಕೈಯಲ್ಲಿ ಹಾಕಿ ಚಿಲ್ಲರೆ ಇಟ್ಕೊಂಡಿದ್ರೆ ಅಣ್ಣ ನೀವು, ಅದು ಇದು ಓಪನ್ ಮಾಡ್ರಿ ಕವರ್, ಕೈಯಲ್ಲಿ ಯಾಕೆ ಚಿಲ್ಲರೆ ಇಟ್ಕೊಂಡಿದ್ರೆ? ಎಷ್ಟು ಎಷ್ಟು ಕೊಡ್ಬೇಕ್ರಿ? ಸಾರ್ವಜನಿಕರು ಕರೆಕ್ಟ್ ಆಗಿ ಹೇಳ್ರಿ, ಯಾರಿಗೆ ಎದುರಂತ ಅವಶ್ಯಕತೆ ಇಲ್ಲ ಇಲ್ಲಿ, ಅವರು ಆಡಳಿತ ನಡೆಸ್ತಾ ಇಲ್ಲ, ಇಲ್ಲಿ ಸರ್ಕಾರ ನಡೆಸ್ತಾ ಇರೋದು, ಆಯ್ತಾ? ಸರ್ಕಾರದಿಂದ ಕೊಡುವ ಅಕ್ಕಿ ಇವ್ರು ನೌಕರು ಹಾಗೆ ನಿಮ್ಗೆ ಹಂಚೋದು, ಆಯ್ತಾ? ಎಷ್ಟು ಕೊಡ್ಬೇಕ್ರಿ ಒಂದ್ ಕಾರ್ಡ್ಗೆ? ಏನ ತಗೊಳಲ್ವಾ? ಒಂದ್ ಕಾರ್ಡ್ಗೆ 10 ರೂಪಾಯಿ ತಗೊಳ್ತಾರಂತ ನಮ್ಗೆ ಮಾಹಿತಿ ಇದೆ, ನೀವು ಹೇಳ್ಬೇಕು ನಿಮ್ಮ ಏರಿಯಾದಲ್ಲಿ ಇರುವ ಭ್ರಷ್ಟಾಚಾರನ ನೀವೇ ಬೆಳೆಸಂಗಾಗತ್ತೆ, ಅದನ್ನ ತಿಳ್ಕೊಳ್ಳಿ. ಮೇಡಮ್ ಅವ್ರೆ ನಿಜನಾ, ನೀವು ಎಜುಕೇಟೆಡ್ ತರ ಇರ್ತೀರಾ? ಅಲ್ಲ ಚಿಲ್ಲರೆ ನೀವು ಕೈಯಲ್ಲಿ ಇಟ್ಕೊಂಡಿದ್ರಲ್ಲ. ಹಾ ಸರಿ ಬರ್ರಿ ಇರ್ಲಿ, ಇನ್ನೊಂದ್ ದಿನ ಈ ಏರಿಯಾದಲ್ಲಿ ಏನೋ ಸಮಸ್ಯೆ ಬಂದೇ ಬರ್ತಾರ ನಮ್ಮ ಹತ್ರ, ಏನ್ ಚಿಂತೆ ಇಲ್ಲ. ಆಮೇಲೆ ಇಲ್ಲಿ ನೋಡಿ ಅಣ್ಣ, ನೀವು ಮಾಲೀಕರಾ? ಈ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಯಾಕೆ ಹಾಕ್ಸಿಲ್ಲ ನೀವು? ಅದನ್ನ ಹೇಳೋದಲ್ಲ, ನಿಮ್ಗೆ ಲೈಸೆನ್ಸ್ ಕೊಟ್ಟಾಗ ಇರಲ್ವಾ ಕಾಪಿಯಲ್ಲಿ? ಯಾರು ಹೇಳಿಲ್ಲ? ಫುಡ್ ಆಫೀಸರ್ ಹೇಳಿಲ್ವಾ? ಪ್ರತಿಯೊಂದು ಹಾಕ್ಬೇಕು ಅವ್ರು. ಫುಡ್ ಆಫೀಸರ್ ನಂಬರ್ ಇದೆಯಾ ನಿಮ್ಮ ಹತ್ರ? ಕೇಳಿ, ನಿಮ್ಮ ಹತ್ರ ಇದೆಯಾ? ಇದೆಯಾ ನಂಬರ್? ಕಾಲ್ ಮಾಡ್ರಿ, ಕಾಲ್ ಮಾಡ್ರಿ, ಕೇಳದ. ನೀವ್ಯಾರು? ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಾರ್ವಜನಿಕ ಸೇವೆ ಮಾಡ್ತಾ ಇರೋ ಸಂಘಟನೆ. ಅಲ್ಲ ಇಲ್ಲಿ ಪರವಾಗಿಲ್ಲ, ಇಲ್ಲ ಇದೆಯಲ್ಲ ಡ್ರೆಸ್, ಇಲ್ಲ ಡ್ರೆಸ್ ಇದೆ, ಇದು ಅಣ್ಣ. ಈಗ ನೀವು ತೂಕ ಮಾಡಿಸ್ಕೊಂಡಿರೋದ? ಎಷ್ಟು ಜನ ನಿಮ್ದು? ಮೂರು ಜನಕ್ಕೆ ಎಷ್ಟು ಕೆಜಿ ಕೊಟ್ಟಿದ್ದಾರೆ ಕೊಡ್ರಿ ಒಂದ್ ನಿಮಿಷ ಅಲ್ಲಿ ಇದ್ರೆ ಬರ್ರಿ ಒಳಗಡೆ. ಡಿಸ್ಪ್ಲೇ ಅಲ್ಲಿದೆ, ಅಲ್ಲಿದೆ ಡಿಸ್ಪ್ಲೇ ಅಲ್ಲಿಡಿ. 14 ಕೆಜಿ 240 ಬೇರೆ ಯಾರಿದಾರೆ ನೋಡ್ರಿ, ಬೇರೆ ಯಾರಿದಾರೆ ಅವ್ರನ್ನ ತೂಕ ಮಾಡೋದು. ಹಾ ಆಯ್ತು ಆಯ್ತು ಆಯ್ತು, ಇರ್ಲಿ 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 ಪರವಾಗಿಲ್ಲ. ಸರ್ ಈಗ ಲೈವ್ ರೆಕಾರ್ಡ್ ಆಗ್ತಿದೆ, ಇಲ್ಲಿ ಇರ್ಬೇಕಾಗಿರೋ ನೀತಿ ನಿಯಮಗಳು ಏನು ಅಂತ ದಯವಿಟ್ಟು ನೀವು ರೇಷನ್ ಅಂಗಡಿಯಲ್ಲಿ ಇರುವಂತ ನಾಮಫಲಕಗಳು ಏನು, ಸಾರ್ವಜನಿಕ ಮಾಹಿತಿ ಏನು ಅನ್ನೋದನ್ನ
ದಯವಿಟ್ಟು ನೀವು ನಿಮ್ಮ ಮುಖಾಂತರ ಒಂದ್ಸತಿ ಹೇಳ್ಬೇಡಿ ಪಾಪ ಅವ್ರಿಗೆ ಕೇಳಿಸ್ಕೊಳ್ಳಿ. ಹಾಕ್ಲೇಬೇಕು ನಂಬರ್, ಫುಡ್ ಇನ್ಸ್ಪೆಕ್ಟರ್ ನಂಬರ್ ಅನ್ನ ಅಲ್ಲಿ ನಾಮಫಲಕದಲ್ಲಿ ಹಾಕ್ಲೇಬೇಕು. ಸರ್ ಅವರು ಹೇಳ್ತಿರೋದು ಇಲಾಖೆಯಿಂದ ನಮ್ಮ ಐಯರ್ ಏನ್ ಆಫೀಸರ್ ಇರ್ತಾರೆ ಅವರು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನೀವೊಂದು ಇವ್ರಿಗೆ ಲೈಸೆನ್ಸ್ ಕೊಡುವಾಗ ಯಾವ ಆಧಾರದಲ್ಲಿ ಕೊಟ್ಟಿರ್ತೀರಿ ಇವ್ರಿಗೆ? ಸುಮ್ಮನೆ ಅಕ್ಕಿ ಹಂಚ್ಬಿಡಿ ಅಂತ ಕೊಟ್ಟಿರ್ತೀರ ಯಾವ ತರ? ನಂಬರ್ ಅನ್ನ ಹಾಕ್ಲೇಬೇಕು. ಮತ್ತೆ ಹಾಕ್ಲೇಬೇಕು. ಇಲ್ಲಿ ಯಜಮಾನ್ರು ಇದಾರೆ, ಏನ್ ಯಜಮಾನ್ರ ನಿಮ್ಮ ಹೆಸರು? ಚನ್ನಬಸಪ್ಪ. ಚನ್ನಬಸಪ್ಪ ಅನ್ನೋರು, ಇದು ನಿಮ್ಮ ಹೆಸರಿಗೆ ಇರೋದ ಇಲ್ಲಿ ಲೈಸೆನ್ಸ್? ಅವರೇ ಸೆಕ್ರೆಟರಿ ಅಂತೆ. ಅವ್ರಿಗೆ ಇದು ಮಾಹಿತಿ ವಿಷಯನೇ ಗೊತ್ತಿಲ್ಲ ಅಂತ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅವರ ನಂಬರ್ ಹಾಕ್ಲೇಬೇಕು ಅಂತ ಏನು ನಮ್ಗೆ ಮಾಹಿತಿನೇ ಇಲ್ಲ, ನಮ್ಗೆ ತಿಳಿಸ್ಲಿಲ್ಲ ಅಂತ ಹೇಳ್ತಿದ್ದೆ. ಅವ್ರು ನಿಮ್ಮ ಮೇಲೆ ಹೇಳ್ತಿದ್ದಾರೆ, ಏನ್ ಹೇಳಿ ಸರ್? ಈಗ ಹಾಕ್ಲೇಬೇಕು ಅವೆಲ್ಲ ಇಲ್ಲ. ಇದು ಎಲ್ಲ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಇದನ್ನು ಡಿಸ್ಪ್ಲೇ ಮಾಡ್ಬೇಕು. ಎಲ್ಲರಿಗೂ ಮಾಹಿತಿ ಮೊದ್ಲೇ ತಿಳಿಸಿರ್ತೀರ ನೀವು? ಹೌದು, ಕಂಡೀಷನ್ ಮೊದ್ಲಿಗೆ ಇರುತ್ತೆ. ಲೈಸೆನ್ಸ್ ಕೊಟ್ಟಾಗ ಅವ್ರಿಗೊಂದು ನಿಮ್ಮ ಏನು ಸೂಚನೆಗಳಿರ್ತವೆ ಅವೆಲ್ಲ ಪಾಯಿಂಟ್ಸ್ ಅವ್ರಿಗೆ ಕೊಟ್ಟಿರ್ತೀರಲ್ವಾ ಕಡ್ಡಾಯವಾಗಿ? ಓಕೆ ಕೇಳಿದ್ರ ಸರ್, ಅವರೇ ಹೇಳ್ತಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ಬೇಕು ನೀವು ಇಲ್ಲಿ. ಆಮೇಲೆ ಜನತೆ ದಯವಿಟ್ಟು ತಿಳ್ಕೊಳ್ಳಿ, ಫುಡ್ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು. ಇವರು ಅಕ್ಕಿ ಕಮ್ಮಿ ಕೊಟ್ರೆ ಅಥವಾ ಕ್ವಾಲಿಟಿ ಇಲ್ಲ ಏನೋ ಒಂದು ಆಗಿರ್ತದ, ಒಳಗಡೆ ಹೆಗಣ ಏನೋ ಸತ್ತೋಗಿ ಏನಾಗಿರ್ತದೆ ಅಂತದೆಲ್ಲ ಇವ್ರು ಕೊಟ್ರೆ ಅದನ್ನ ನೀವು ಅವ್ರ ಗಮನಕ್ಕೆ ತರಬೇಕು. ಇವ್ರು ಯಾರು ಹಾಕಿರಲ್ಲ ಹೇಳಿದ್ರೆ ನಮ್ಗೆ ಮಾಹಿತಿನೇ ಇಲ್ಲ ಅಂತಾರೆ. ದಯವಿಟ್ಟು ಅದನ್ನ ನೀವು ತಿಳ್ಕೊಳ್ಳಿ, ನೀವು ಪ್ರಶ್ನೆ ಮಾಡಿ. ಈಗ ಅದು ಚೀಲ ತೂಕ ಆಯ್ತಮ್ಮ ಆಯ್ತಲ್ಲ, ಎಷ್ಟು ಕೆಜಿ? ಎಷ್ಟು ಜನಕ್ಕೆ ತಗೊಂಡ್ರೆ? ಇಬ್ಬರಿಗೆ 10 ಕೆಜಿ ಅಲ್ವಾ? ಅಲ್ಲ ಒಂದೇ ನಿಮಿಷ, ಒಂದೇ ನಿಮಿಷ, ಜಾಸ್ತಿನೂ ಕೊಡಂಗಿಲ್ಲ. ಜಾಸ್ತಿ ಯಾಕೆ ಕೊಡ್ತೀರಿ ನೀವು? ಬಿಡ್ರಿ, ಬಿಡ್ರಿ, ನೀವು ನಾವು ಇಡ್ತೀವಿ ಪರವಾಗಿಲ್ಲ. ಆರು ನಿಮಿಷ ಮಾಡಿ, ಅದೇ ಕಾಫ್ ಆಯ್ತು. ನೀವು ಫೋಟೋ ಇರ್ಲಿ ಇರ್ಲಿ ಆಯ್ತು, ಇರಿ ಇರಿ ಇರಿ, ಒಂದ್ ನಿಮಿಷ, ಝೀರೋ ಬರ್ಬೇಕು. ಹದಿನೈದು ಕೆಜಿ 330 ರೂಪಾಯಿ. ಯಾಕೆ ನೀವು ಜಾಸ್ತಿ ಕೊಡ್ತಿದ್ರಾ? ಚೀಲ 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 120 ನಮ್ ಬರೋದು, ಅದು ವಾಪಸ್ ನೋಡೋದ ಕನ್ಫರ್ಮ್ ಆಗ್ಲಿ. ಲೈವ್ ಅಲ್ಲಿ ಇರುತ್ತೆ, ನೀವು ಅಲ್ಲಿ ಇಡಿರಿ ಒಂದ್ ನಿಮಿಷ. ಚೀಲ 120-150 ಗ್ರಾಮ್ ಅಷ್ಟೇ ಬರುತ್ತೆ ನೋಡೋದ. 540 ಗ್ರಾಮ್. ಸರಿ ಆಯ್ತು, ಓಕೆ. ಹಾಗಾದ್ರೆ ಕಮ್ಮಿ ಹಾಕೊಟ್ರಿ, ಕಮ್ಮಿ ಹಾಕೊಟ್ರಿ. ಈಗ ಅಲ್ಲ ಸರ್, ನಾವು ಇಡಬೇಕಾದ್ರೆ ಇಟ್ಟಿರ್ತೀವಿ. ಈಗ ಆಯ್ತು, ಈಗ ನೀವು ಅರ್ಥ ನೀವೇ ಮಾಹಿತಿ. 540 ಗ್ರಾಮ್ ಚೀಲ ಇದೆ ಅಂದ್ರೆ 15 ಕೆಜಿ 540 ಗ್ರಾಮ್ ಇರ್ಬೇಕು. ಈಗ ಇಲ್ಲಿ ಎಷ್ಟಿದೆ? ಈಗ ಎಷ್ಟಿದೆ? 200 ಗ್ರಾಮ್. ಯಾಕೆ ಕಮ್ಮಿ ಕೊಟ್ರೆ? ಚೀಲ ಸೇರಿ 15 ಕೆಜಿ 540 ಗ್ರಾಮ್ ಇರ್ಬೇಕು. 320 ಗ್ರಾಮ್ ಕಮ್ಮಿ ಕೊಟ್ಟಿದ್ರ ನೀವು? ಈಗ ಪಬ್ಲಿಕ್ ಅರ್ಥ ಆಯ್ತೇನ್ರಿ, ಚೀಲ 540 ಗ್ರಾಮ್ ಇದೆ, 15 ಕೆಜಿ ಅಕ್ಕಿ ಅಂದ್ರೆ 15 ಕೆಜಿ 540 ಗ್ರಾಮ್ ಕೊಡ್ಬೇಕು. ಕರೆಕ್ಟ್. ಈಗ 15 ಕೆಜಿ 200 ಗ್ರಾಮ್ ಕಮ್ಮಿ ಐತೆ ಇಲ್ವಾ? ನೋಡ್ರಿ, 200 ಗ್ರಾಮ್ ಕಮ್ಮಿ ಇದೆ, ಇದು ಲೆಕ್ಕ ಮಾಡ್ರಿ. ಈಗ 15 ಕೆಜಿ 15.30 ಬರೀರಿ, 15.30 ಬರೀರಿ, 15 ಕೆಜಿ ಅಕ್ಕಿ ಚೀಲ 540 ಗ್ರಾಮ್ ಬರೀರಿ. 540 ಗ್ರಾಮ್ ಟೋಟಲ್ ಮಾಡ್ರಿ. 15 ಕೆಜಿ 540 ತೋರಿಸ್ಬೇಕು. ಅಲ್ಲಿ ಎಷ್ಟಿದೆ? 330 ಈಗ ಎಷ್ಟು? 200 ಗ್ರಾಮ್ ಕಮ್ಮಿ ಇದೆ, ಲೆಕ್ಕ ಹಾಕಿ. 210 ಗ್ರಾಮ್. ನಾವು ಮ್ಯಾಥ್ಸ್ ಅಲ್ಲಿ 100 out of 100 ತಗೊಂಡಿರೋದು ಡಿಪ್ಲೊಮಾದಲ್ಲಿ. ಈಗ ನೋಡ್ರಿ ಬಂಧುಗಳೇ, 15 ಕೆಜಿ 200 ಗ್ರಾಮ್ ಕಮ್ಮಿ ಅಂದ್ರೆ ಇವರು ಎಷ್ಟು ಕಾರ್ಡ್ ಇದೆ ಸರ್ ನಿಮ್ದಿಲ್ಲಿ? ಅದು ಆಗಂಗಿಲ್ಲ. ಅದು ಆಯ್ತು, ಇನ್ನೊಂದು ತೂಕ ಅವೆಲ್ಲ ಇಲ್ಲ, ನಮ್ಗೆ ಇನ್ನೊಂದು ತೂಕ ಆಗ್ಬೇಕು. ಇವರು ನಾಳೆ ಅಕ್ಕಿ ಕೊಡ್ತೀರಾ? ಇವತ್ತು ಕ್ಯಾನ್ಸಲ್ ಮಾಡ್ತೀರಾ? ಅಲ್ಲ ಇನ್ನೊಂದ್ ಸಲ ಮಾಡ್ರಿ, ಪರವಾಗಿಲ್ಲ. ತಗೊಳ್ರಿ ಮೇಡಮ್ ಅರೆ, ಕೊಡ್ರಿ. ಎಷ್ಟಿದ್ದೀರಿ ಇದು? ಇಲ್ಲಿ ತೋರಿಸ್ರಿ ಬಂಧುಗಳೇ. ನಾವು ಇವ್ರ ಸ್ಕೇಲ್ ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಆಶೀರ್ವಾದ ತರ್ಬೇಕಿತ್ತು. ಇದೇ ಆಗ್ತದ್ರಿ ನೀವು? ಇದು ವಾಪಸ್ ಕೊಡ್ರಿ, ಆಶೀರ್ವಾದ ಬೇಕಂತ.
ಇದು ರೆಡಿಮೇಡ್ ತಂದಿರೋದು 5 kg ಗೋಧಿ ಹಿಟ್ಟು ಪ್ಯಾಕೆಟ್ ಅಂದ್ರೆ ಇದ್ರ ಕವರ್ ಸೇರಿ ಅಂದ್ರೆ 25 gram ಕವರ್ ಬರುತ್ತೆ 5 kg 26 ತೋರಿಸಿ ಅವರಿಗೆ 5 kg 25 gram ಯಾಕಂದ್ರೆ ಇದು ಸ್ಕೇಲ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಅದನ್ನೇ ಇದ್ರ 5 kg 5 kg ಅಧ್ಯಕ್ಷರೇ ಇದು ಸ್ಕೇಲ್ ಇದಲ್ಲ 10 gram ಡಿಫ್ರೆನ್ಸ್ ಇರ್ಬೇಕು ಅಷ್ಟೇ 10 gram ಒಂದೇ ನಿಮಿಷ ಇರ್ರಿ ಅಲ್ಲ ಇರ್ಲಿ ನಮ್ ಗೊತ್ತ್ರಿ ನಮ್ ಗೊತ್ತ ನೀವು ತಲೆ ಕೆಡಿಸ್ಕೊಳ್ಳಿ ಪಾಪ ಇರ್ಲಿ 5 kg 15 gram ಆಯ್ತು ಅಲ್ಲಿ ಬರ್ತಾ ಇದೆ ಬಿಡ್ರಿ ಸರಿ 5 kg 25 gram ಅಲ್ಲ ಓಕೆ ನಮ್ ಗೊತ್ತು ಅಲ್ಲ ಇದು ನಮ್ದೇ ಸ್ಕೇಲ್ ಅಂಗಡಿ ಇದೆ ನಮ್ಗೆ ಗೊತ್ತಿಲ್ಲ ನಿಮ್ದಿರ್ಲಿ ನಂಬರ್ ಇಡ್ರಿ ಈಗ ಅಲ್ಲ ಕರೆಕ್ಟ್ ಇದೆ ಸರಿ ಆಯ್ತು ಈಗ ಅವ್ರಿಗೆ ಯಾಕೆ ಕಮ್ಮಿ ಕೊಡ್ರಿ ನೀವು 200 gram 5 10 10 gram ಡಿಫ್ರೆನ್ಸ್ ಇರ್ಲಿ ಅದೇನಿಲ್ಲ ಹೆಚ್ಚು ಕಮ್ಮಿ ಆಗಿರ್ಬಾರ್ದು ಈಗ ಅವ್ರದ್ದು ಒಬ್ರಿಗೆ ಚೀಲ ತೂತಾಗಿದೆ ಅಂದ್ರೆ ಅದು ಒಪ್ಕೊಂಡಿದ್ವಿ ಇವ್ರಿಗೆ ಯಾಕೆ 200 gram ಕೊಟ್ಟಿದ್ದಾರೆ ಈಗ ಒಬ್ರು ತಗೊಳೋದ್ರಲ್ಲ ಗೋಣಿ ಚೀಲ ತೂಕ ಮಾಡಿದ್ವಲ್ಲ ಮೇಡಮ್ ಅವ್ರದ್ದು ಬಿದ್ದಿರೋದಲ್ಲ ಚೀಲ ಸರಿ ಇದೆ ಅದು ತೂಕ ಮಾಡ್ತಾರೆ ತಗೊಳ್ರಿ ಇದು ಆಶೀರ್ವಾದ ಬೇಕಂತ ಹೇಳ್ರಿ ಅರ್ಥ ಆಯ್ತಾ ಅಷ್ಟು ಹೇಳ್ರಿ ಆಶೀರ್ವಾದ ಕೊಟ್ರೆ ತಗೊಂಬರ್ರಿ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಹಾಕ್ರಿ ಹಾಕ್ರಿ ಅಲ್ಲ ಜಾಸ್ತಿ ಹಾಕೋಂಗಿಲ್ಲ ಜಾಸ್ತಿ ಹಾಕ್ರೆ ಅವ್ರಿಗೆ ಎಕ್ಸ್ಟ್ರಾ ಎಲ್ಲಿ ಬರ್ತಾ ಇದೆ ನೀವು ಎಷ್ಟಮ್ಮ ಕಾರ್ಡು ಇಬ್ರು ಇರೋದ 3 ಜನ ಫಸ್ಟ್ 10 kg ತೂಕ ಮಾಡಿ ಮತ್ತೆ 5 kg ತೂಕ ಮಾಡಿ ನೀವು ಸಾರ್ವಜನಿಕರು ದಯವಿಟ್ಟು ಅವರು ತೂಕ ಕೊಟ್ಟು ಸುಮ್ಮನೆ ಕೊಡ್ತಾರೆ ತಗೊಳ್ಳಿ ಅಂದ್ರೆ ತಗೋಬೇಡಿ ನೀವು ಅಲ್ಲೂ ಆ ಕಡೆ ನೋಡ್ಬೇಕು ಡಿಸ್ಪ್ಲೇ ಆ ಕಡೆ ಇರುತ್ತೆ ಅವ್ರು ತಗೊಳ್ಳಿ ಅಂದ್ರೆ ತಗೊಳಕ್ ಹೋಗ್ಬಿಡ್ರಿ ನೋಡ್ಬಿಟ್ಟು ಅನುಕೂಲಕ್ಕೋಸ್ಕರನೇ ಮಾಡ್ತಿರೋದು ನಾವು ದಯವಿಟ್ಟು ಆಮೇಲೆ ಯಾರು ಕೂಡ ಹಣ ಕೊಡೋ ಹಾಗಿಲ್ಲ ಇಲ್ಲಿ 1 rupee ಕೂಡ ಕೊಡಂಗಿಲ್ಲ 1 rupee ಇಲ್ಲಿ ಕಾಣಿಕೆ ಡಬ್ಬಿಗೆ ಹಾಕಿ ಹೋಗಿ ಅಂದ್ರೆ ಇಲ್ಲ ಅವ್ರು ತಗೊಳೋಗಿಲ್ಲ ಇದು ಆಯ್ತಾ ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಳಿ ಆತರ ಯಾರಾದ್ರೂ ದುಡ್ಡು ತಗೊಂಡ್ರೆ ಫೇಸ್ಬುಕ್ ಅಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಾರ್ಟಿ ಶಿವಮೊಗ್ಗ ಅಂತ ಹೊಡೆದ್ರೆ ನಮ್ ಫೇಸ್ಬುಕ್ ಲಿಂಕ್ ಸಿಗುತ್ತೆ ಅಲ್ಲಿ ನಮ್ಮ ನಂಬರ್ಗಳು ಸಿಗುತ್ತೆ ದಯವಿಟ್ಟು ಆತರ ಸಾಕ್ಷಿಗಳಿದ್ರೆ ನಮ್ಗೆ ಅಲ್ಲಿ ನಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಆ ನಂತರ ನಾವು ಬಂದು ಅದ್ರ ಬಗ್ಗೆ ಸೂಕ್ತವಾಗಿ ತಗೊಂಡು ಅದ್ರ ಮೇಲಾಧಿಕಾರಿ ಗಮನಕ್ಕೆ ತಂದು ಇವ್ರು ಈ ತರ ಏನೋ ಮೋಸ ಮಾಡ್ತಂದ್ರೆ ಇವ್ರ ಲೈಸೆನ್ಸ್ ಕೂಡ ರದ್ದತಿ ಆಗುವಂತದ್ದು ಅವರಿಗೆ ಕ್ರಮದವರಿಗೆ ನಾವು ಹೋರಾಟ ಮಾಡ್ತೀವಿ ನಿಮ್ ಪರವಾಗಿ ಹೋರಾಟ ಮಾಡ್ತಿರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ ಇದು ನಂಬರ್ ಒಂದು ಬರ್ಸ್ಬಿಡ್ರಿ ಇನ್ಸ್ಪೆಕ್ಟರ್ ಅವ್ರದ್ದು ಆಯ್ತಾ ಸರಿ ಬಂಧುಗಳೇ ಈಗ ನಮ್ಗೊಂದು ಮಾಹಿತಿ ಸಿಕ್ಕಿದ ಪ್ರಕಾರ ಇಲ್ಲಿ ರೇಷನ್ ಕಾರ್ಡ್ಗೆ 1 ಕಾರ್ಡ್ಗೆ 10 rupee ಕೊಡ್ತಾರಂತ ಮಾಹಿತಿ ಇತ್ತು ಬಂದ್ವಿ ಇಲ್ಲಿ ಬಂದಾಗೆ ಒಬ್ರು ಮೇಡಮ್ ಅವರು ರೇಷನ್ ಕಾರ್ಡ್ ಜೊತೆನೆ 10 rupee ಇಟ್ಕೊಂಡಿದ್ರು ಚಿಲ್ರೆ ಅವರು ಕೇಳಿದ್ರೆ ಆಮೇಲೆ ಇರ್ತದೆ ನಾರ್ಮಲ್ ಆಗಿ ಇಲ್ಲಿ ಬಂದಾಗ ಏನೋ ತೊಂದರೆ ಕೊಡ್ತಾರೆ ಲೋಕಲ್ನವರೇ ಯಾಕೆ ಬೇಕು ಅಂತೇಳಿ ಅವ್ರು ಏನೋ ಒಂದು ಉತ್ತರ ಕೊಟ್ಟು ಅವ್ರ ಕೆಲಸ ಆಯ್ತು ತೂಕನೂ ಅಷ್ಟೇ ಒಬ್ರಿಗೆ 200 rupee ಕಮ್ಮಿ ಕೊಟ್ಟಿ 200 gram ಕಮ್ಮಿ ಕೊಟ್ಟಿದ್ರು ಅದನ್ನ ಅವ್ರು ಕೇಳಿದಾಗ ಏನೋ ಮಿಸ್ ಆಯ್ತು ಅಂತೇಳಿ ಒಂದು ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಬ್ರು ಚೀಲ ತೂತಾಗಿತ್ತು ಅಂತ ಅದು ನಿಜ ತೂತ ಆಗಿತ್ತು ಸ್ವಲ್ಪ ಬಿದ್ದೋಗಿದೆ ಅದನ್ನು ಕಣ ತಂದಿದ್ವಿ ಇವರಿಗೆ ಸಾರ್ವಜನಿಕರು ಒಂದು ಅರಿವು ಕೊಟ್ಟಿದ್ವಿ ಇಲ್ಲೊಂದು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಹಾಕ್ಬೇಕು ಆಮೇಲೆ ಏನೇ ತೂಕ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವರಿಗೆ ಕಂಪ್ಲೇಂಟ್ ಮಾಡಿ ಅಂತೇಳಿ ನಂಬರ್ ಕೊಟ್ಟು ಅವರ ಸಾರ್ವಜನಿಕರಿಗೆ ಅರಿವು ಮಾಡಿದ್ವಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಜಿಲ್ಲಾ ಅಧ್ಯಕ್ಷರು SK ಪ್ರಭು ಅವರು ಹಾಗೆ ನಮ್ಮ KRS ಪಕ್ಷದ ಎಲ್ಲಾ ಸೈನಿಕರಿಗೂ ಧನ್ಯವಾದ ತಿಳಿಸ್ತಾ ಹಾಗೆ ಜಿಲ್ಲಾ ಕಾರ್ಯದರ್ಶಿ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಇವತ್ತು ನಿರಂಜನ್ ಅವರಿಗೂ ಧನ್ಯವಾದ ತಿಳಿಸ್ತಾ
ಬರ್ರಿ ಮುನ್ನೂರು ಕೊಡಪ್ಪ.